ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸಿಗುತ್ತೆ. ಇವತ್ತಿನ ಈ ತರಗತಿಯಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೇರವಾಗಿ ಈ ಘಟಕವನ್ನು ತೆಗೆದುಕೊಳ್ಳೋಣ. ಅಧ್ಯಾಯ 8, ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಪ್ರಾರಂಭದಲ್ಲಿ ಸಂತಾನೋತ್ಪತ್ತಿ ಅಂದರೆ ಏನು ನೋಡಿ. ಸಂತಾನೋತ್ಪತ್ತಿ ಅಂತ ಎದಕ್ಕೆ ಕರೆಯಲಾಗ್ತದೆ, ಒಂದು ಜೀವಿ ತನ್ನಂತೆ ಹೋಲ್ತಕ್ಕಂಥ ಮತ್ತೊಂದು ಮರಿ ಜೀವಿಗಳಿಗೆ ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ. ನೋಡಿರಿ, ಪ್ರತಿಯೊಂದು ಜೀವಿಗೆ ಪೋಷಣೆ, ಉಸಿರಾಟ ಮತ್ತು ವಿಸರ್ಜನೆಗಳಂತಹ ಜೀವಕ್ರಿಯೆಗಳ ಅವಶ್ಯಕತೆ ಹೆಂಗೆ ಇರ್ತದಲ್ಲ, ಹಂಗೆ ಒಂದು ಜೀವಿಗೆ ಜೀವಿಯ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅವಶ್ಯಕತೆ ಇರಲ್ಲ. ಬದಲಾಗಿ ಒಂದು ಜೀವಿ ಅನೇಕ ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದರೆ ಅದರ ಬಹುಪಾಲು ಶಕ್ತಿಯು ಈ ಪ್ರಕ್ರಿಯೆಗೆ ಒಳಗಾಗ್ತದೆ. ಅತಿ ಹೆಚ್ಚಾಗಿ ಶಕ್ತಿ ಬಳಕೆಯಾಗೋದನ್ನು ಸಂತಾನೋತ್ಪತ್ತಿ ಪ್ರಕ್ರಿಯೆನ ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೋತಾವೆ, ತನ್ನ ಪ್ರಭೇದವನ್ನು ಭೂಮಿಯಲ್ಲಿ ಉಳಿಸಿಬಿಡ್ತಾವೆ. ಇನ್ನು ಸಂತಾನೋತ್ಪತ್ತಿಯು ಅದರ ಮೂಲಭೂತ ಹಂತದಲ್ಲಿ ದೇಹದ ವಿನ್ಯಾಸದ ನೀಲನಕ್ಷೆಗಳ ಪ್ರತಿಗಳ ನಿರ್ಮಾಣದಲ್ಲಿ ಭಾಗಿಯಾಗಿರ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ತಂದೆಯಿಂದ ಮತ್ತು ತಾಯಿಯಿಂದ ಹೋಲ್ತಕ್ಕಂಥ ಮಗು ಜನ್ಮ ನೀಡುತ್ತದೆ. ಅದಕ್ಕಾಗಿ ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ಗುಣಗಳು ಗಳಿಸಬೇಕಾದ್ರೆ ಅದಕ್ಕೆ ಕಾರಣ ಡಿ ಎನ್ ಎ ಘಟಕ. ಕಾರಣ ಡಿ ಎನ್ ಎ ಅಂದರೆ ಡಿ ಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಈ ಡಿ ಎನ್ ಎ ಅಣುವಿನಲ್ಲಿರ್ತಕ್ಕಂಥ ಮಾಹಿತಿಯು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರ್ತಕ್ಕಂಥ ಕ್ರೋಮೋಜೋಮ್ ಹೊಂದಿರ್ತದೆ. ಮಾನವನಲ್ಲಿರುವ ವರ್ಣತಂತುಗಳ ಸಂಖ್ಯೆನ ಇದಕ್ಕೆ ಪ್ರಮುಖ ಕಾರಣವಾಗಿರ್ತದೆ. ಇನ್ನೊಂದು ವಿದ್ಯಾರ್ಥಿ ನೆನಪಿಡಬೇಕು, ತಂದೆಯಿಂದ ಮತ್ತು ತಾಯಿಯಿಂದ ಹುಟ್ಟತಕ್ಕಂಥ ಒಂದು ಮಗುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಅಂದಾಗ ತಂದೆಯಿಂದ 46, ತಾಯಿಯಿಂದ 46 ಆಗಿ 92 ವರ್ಣತಂತುಗಳು ಆಗಬೇಕಾಗಿತ್ತು. ಆದರೆ ಮಗುವಿನಲ್ಲೂ ಸಹ 23 ಜೊತೆ ವರ್ಣತಂತು, ಅಂದರೆ 46 ವರ್ಣತಂತುಗಳು ಇರ್ತವೆ. ಅಂದರೆ 46 ವರ್ಣತಂತುಗಳು ತಂದೆಯಿಂದ 46, ತಾಯಿಯಿಂದ 46 ವರ್ಣತಂತುಗಳು ನಡಿಬೇಕಾದ್ರೆ ಸರಿ ಹೊಂದಬೇಕಾದ್ರೆ ಅದು ಏನಾಗ್ತದೆ, ಡಿ ಎನ್ ಎ ಸ್ವಪ್ರತೀಕರಣ ನಡೀತದೆ. ಪ್ರತಿಯೊಂದು ಜೀವಿಯಲ್ಲಿ ಡಿ ಎನ್ ಎ ಘಟಕದಲ್ಲಿ ಮಿಯಾಸಿಸ್ ಕೋಶ ವಿಭಜನೆ ಮೂಲಕ ಡಿ ಎನ್ ಎ ಸ್ವಪ್ರತೀಕರಣ ನಡೀತದೆ. ಇದರಿಂದ ಏನಾಗ್ತದೆ, ಡಿ ಎನ್ ಎ ಪ್ರತಿಯಲ್ಲಿ ತಮ್ಮ ಕೋಶೀಯ ರಚನೆಗಳು ಪ್ರತ್ಯೇಕಗೊಂಡು ಒಂದು ಜೀವಕೋಶ ಪರಿಣಾಮಕಾರಿ ವಿಭಜನೆಗೆ ಎರಡು ಜೀವಕೋಶಗಳಾಗ್ತವೆ. ಅಂದರೆ 23 23 ಎರಡು ಜೀವಕೋಶಗಳು ಹುಡ್ತಾವೆ. ಹೀಗೆ ಅನುವಂಶ ವಸ್ತು ಸಮಾನವಾಗಿ ವಿತರಣೆ ಆಗುವ ಕ್ರಿಯೆಗೆ ಡಿ ಎನ್ ಎ ಸ್ವಪ್ರತೀಕರಣ ಅಂತ ಕರೆಯಲಾಗ್ತದೆ. ಇನ್ನೊಂದೇನೆಂದರೆ, ಒಂದು ಜೀವಿಯಿಂದ ಮತ್ತೊಂದು ಜೀವಿ ಹುಟ್ಟಿದಾಗ ಭಿನ್ನತೆ ಸರ್ವೇ ಸಮಾನವಾಗಿರ್ತದೆ. ತಂದೆಯಂತೆ ತಾಯಿಯಂತೆ ಮುಖ ಮಗಂದಿರದೇ ಇರ್ಬೋದು, ತಂದೆಯ ಗುಣಲಕ್ಷಣ ತಾಯಿಯಂತೆ ಗುಣಲಕ್ಷಣ ಮಕ್ಕಳಿಗೆ ಇಲ್ಲದೇ ಇರ್ಬೋದು. ಅದಕ್ಕಂತರೂ ಸಂತಾನೋತ್ಪತ್ತಿಯು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯನ್ನು ಜೋಡಣೆಗೊಳಿಸ್ತದೆ ಮತ್ತು ಒಂದು ನಿಷ್ಠ ಆವಾಸವು ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾದರೆ ಆ ಜೀವಿಯು ಸಮುದಾಯ ನಶಿಸಿ ಹೋಗ್ಬೋದು. ಅದಾಗೂ ಈ ಸಮುದಾಯದ ಕೆಲವು ಜೀವಿಗಳು ಕೆಲವು ಭಿನ್ನತೆ ಕಂಡುಬಂದರೆ ಅವುಗಳು ಬದುಕುಳಿಯುವ ಕೆಲವು ಅವಕಾಶಗಳಿವೆ. ಹೀಗಾಗಿ ಕೆಲವು ವೇಳೆ ಭಿನ್ನತೆಯು ಪ್ರಭೇದಗಳ ಬದುಕಲು ಉಪಯುಕ್ತವಾಗಿರ್ತಕ್ಕಂಥದ್ದು. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ನೋಡೋಣ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಯಾವುದೇ ಒಂದು ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯನ್ನು ಸೃಷ್ಟಿ ಮಾಡಿದರೆ ಆ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿ. ಉದಾಹರಣೆಗೆ ಕಬ್ಬು, ದ್ರಾಕ್ಷಿ, ಹೈಡ್ರಾ ಇಂದ ಹಲವಾರು ಉದಾಹರಣೆ ಕೊಡ್ಬೋದು. ನೋಡಿ, ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿಗಳಲ್ಲಿ ಬೇರೆ ಬೇರೆ ರೀತಿ ಜೀವಿಗಳು ಬೇರೆ ಬೇರೆ ರೀತಿ ಸಂತಾನೋತ್ಪತ್ತಿ ಮಾಡೋದ್ರಿಂದ ಅವುಗಳನ್ನು ಪುನಃ ನಾವು ವಿಂಗಡಣೆ ಮಾಡಲಾಗ್ತದೆ. ಅವುಗಳಲ್ಲಿ ವಿಧಾನಗಳು ಯಾವಂದ್ರೆ ವಿದಳನ ಕ್ರಿಯೆ, ತುಂಡರಿಕೆ, ಪುನರುತ್ಪಾದನೆ, ಮಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ ಮತ್ತು ಬೀಜಕಗಳ ಉತ್ಪಾದನೆ. ಅಂದರೆ ವಿದಳನ ಅಂದರೆ ಏನು ನೋಡಿ, ಭಾಳ ಸುಲಭವಾಗಿರ್ತಕ್ಕಂಥ ಪ್ರಕ್ರಿಯೆ ಇದು. ಕೋಶೀಯ ವಿಭಜನೆಯ ಸಮಯದಲ್ಲಿ ಒಂದು ಜೀವಿ ಎರಡು ಸಮ ಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಯಾಗಿ ಸೃಷ್ಟಿಯಾಗುವ ಪ್ರಕ್ರಿಯೆ ವಿದಳನೆ. ಅಂದರೆ ಒಂದೇ ಒಂದು ಜೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮರಿಗೆ ಜೀವಿಗಳಿಗೆ ಜನ್ಮ ನೀಡತಕ್ಕಂಥ ಪ್ರಕ್ರಿಯೆ ಅದು ವಿದಳನ ಅಂತ ಕರೆಯಲಾಗ್ತದೆ. ಬಹುತೇಕವಾಗಿರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಮತ್ತು ಏಕಕೋಶೀಯ ಜೀವಿಗಳು ಈ ರೀತಿ ಮಾಡ್ತವೆ. ಅಮೀಬಾದಂಥ ಜೀವಿಗಳಲ್ಲಿ ಕೋಶ ವಿಭಜನೆ ಯಾವುದೇ ಸಮತಲದಲ್ಲಿ ಉಂಟಾಗಬಹುದು. ಅಂದರೆ ಅಮೀಬಾಕ್ಕ ನಿರ್ದಿಷ್ಟವಾದ ಆಕಾರ ಗಾತ್ರ ಇಲ್ಲದೇ ಇರೋದರಿಂದ ಅಮೀಬಾ ಏಕವಿದಳನ ದ್ವಿವಿದಳನ ಎರಡೂ ಪ್ರದರ್ಶನ ಮಾಡತಕ್ಕಂಥ ಜೀವಿ. ಅಂದರೆ ಅಮೀಬಾದ ಒಂದು ಜೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮರಿಗಳಿಗೆ ಜನ್ಮ ನೀಡತಕ್ಕಂಥ ಸಾಮರ್ಥ್ಯ ಇರ್ತದೆ. ಇನ್ನು ಮತ್ತೊಂದು ಜೀವಿ ಅಮೀಬಾ ಬಿಟ್ಟು ಮತ್ತೊಂದು ಬರ್ತಕ್ಕಂಥದ್ದು ಲಿಸ್ಮೇನಿಯಾ. ಲಿಸ್ಮೇನಿಯಾ ಅಂದರೆ ಇದು ಕಾಲು ಅಜಾರ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಜೀವಿ. ಇದು ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿ ಅಂತಹ ರಚನೆಯನ್ನು ಹೊಂದಿರ್ತದೆ.
ಇಂಥ ಜೀವಿಗಳಲ್ಲಿ ದ್ವಿದಳನೆ ಎಂಬ ದೈಹಿಕ ರಚನೆಗಳನುಸಾರವಾಗಿ ಒಂದು ನಿಶ್ಚಿತ ಸಮಯದಲ್ಲಿ ಉಂಟಾಗುತ್ತದೆ. ಲಿಸ್ಮೇನಿಯಾ ಒಂದು ಜೀವಿ, ಎರಡು ಮರಿ ಜೀವಿಗಳಾಗಿ ಜನ್ಮ ನೀಡತಕ್ಕಂಥದ್ದು. ಇನ್ನು ಮತ್ತೊಂದು ಬರ್ತಕ್ಕಂಥ ಜೀವಿ ಮಲೇರಿಯಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪರೋಪಜೀವಿಯಾದಂಥ ಪ್ಲಾಸ್ಮೋನಿಯಂನಂತಹ ಏಕೋಶೀಯ ಜೀವಿಗಳು ಬಹುವಿಧಳನನ್ನು ಒಂದೇ ಬಾರಿಗೆ ಅನೇಕ ಮರಿ ಜೀವಿಗಳಿಗೆ ಜನ್ಮ ನೀಡತಕ್ಕಂಥದ್ದು. ಅಂದರೆ ವಿಧಳನ ಮಾಡ್ತಕ್ಕಂಥ ಜೀವಿಗಳು ಅಮೀಬಾ, ಲಿಸ್ಮೇನಿಯಾ ಮತ್ತು ಪ್ಲಾಸ್ಮೋಡಿಯಂ. ಇನ್ನು ಮತ್ತೊಂದು ಬರ್ತಕ್ಕಂಥ ಜೀವಿ ಈಸ್ಟ್. ಈಸ್ಟ್ ಸಹ ವಿಧಳನ ಕ್ರಿಯೆಯಿಂದ ಸಣ್ಣ ಮಗುಗಳನ್ನು ಉಂಟು ಮಾಡ್ತದೆ. ಸಣ್ಣ ಮಗುಗಳು ನಂತರದಲ್ಲಿ ಅವು ತಾಯಿ ಜೀವಕೋಶದಿಂದ ಬೇರೆಯಾಗಿ ಹೊಸ ಜೀವಿಯಾಗಿ ರೂಪುಗೊಳ್ಳುತ್ತದೆ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬರ್ತಕ್ಕಂಥದ್ದು ಎರಡನೇದು ತುಂಡರಿಕೆ. ತುಂಡರಿಕೆ ಅಂದರೆ ಏನು? ಕೆಲವು ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದವು. ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುವ ಕ್ರಿಯೆಗೆ ತುಂಡರಿಕೆ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಸ್ಪೈರೋಗೈರಾ ತುಂಡರಿಕೆ ಎಂಬ ಪ್ರಕ್ರಿಯೆ ಮೂಲಕ ಸಂತಾನೋತ್ಪತ್ತಿ ಮಾಡ್ತದೆ. ಅಂದರೆ ಸಣ್ಣ ಸಣ್ಣ ತುಂಡು ಮಾಡಿ ವಿಭಜನೆಗೆ ಹೊಸ ಜೀವಿ ರೂಪುಗೊಳ್ಳತಕ್ಕಂಥದ್ದು, ಅದಕ್ಕೆ ತುಂಡರಿಕೆ ಅಂತ ಕರೆಯಲಾಗ್ತದೆ. ಇನ್ನು ಪುನರುತ್ಪಾದನೆ ಅಂದರೆ ಜೀವಿಯು ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಯಾವುದೇ ಒಂದು ಕಾರಣ ತುಂಡಾಗ್ಬೋದು ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಅನೇಕ ಚೂರುಗಳು ಬಹುತೇಕ ಜೀವಿಗಳಾಗಿ ಬೆಳೆಯುವ ಪ್ರಕ್ರಿಯೆಗೆ ಪುನರುತ್ಪಾದನೆ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಹೈಡ್ರಾ ಮತ್ತು ಪ್ಲನೇರಿಯಾದಂತಹ ಸರಳ ಜೀವಿಗಳು ಪುನರುತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿಯನ್ನು ಪ್ರದರ್ಶನ ಮಾಡ್ತವೆ. ಇಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಅಸಂಖ್ಯಾತ ಜೀವಕೋಶಗಳು ಬದಲಾವಣೆಗಳಾಗಿ ಅನೇಕ ಅಂಗಾಂಶಗಳಾಗ್ತವೆ. ಈ ಬದಲಾವಣೆಗಳು ಒಂದು ಸಂಘಟಿತ ವ್ಯವಸ್ಥೆಯಲ್ಲಿ ಅನುಕ್ರಮವಾಗಿ ನಡೆಯುವುದರಿಂದ ಇದಕ್ಕೆ ಅಭಿವರ್ಧನೆ ಅಂತ ಕರೆಯಲಾಗ್ತದೆ. ಏನು ಕರೆಯಲಾಗ್ತದೆ? ಅಭಿವರ್ಧನೆ. ಒಂದು ಸಂಘಟಿತ ವ್ಯವಸ್ಥೆಯಲ್ಲಿ ಅನುಕ್ರಮವಾಗಿ ಅಸಂಖ್ಯಾತ ಜೀವಕೋಶಗಳೇ ಬದಲಾವಣೆ ಆಗ್ತದೆ. ಅಂದರೆ ಒಂದು ಜೀವಿ ತುಂಡಾಗ್ತದೆ, ಅನೇಕ ಚೂರಾಗ್ತದೆ, ಮುರಿದು ಹೋದ ನಂತರ ಒಂದು ಅನೇಕ ಪ್ರತ್ಯೇಕ ಜೀವಿಗಳು ಬೆಳೀತಾವೆ. ಇದು ನಡಿಬೇಕಾದ್ರೆ ಒಂದು ಅನುಕ್ರಮತೆಯಲ್ಲಿ ನಡೀತಕ್ಕಂಥದ್ದು, ಅದಕ್ಕೆ ಅಭಿವರ್ಧನೆ ಅಂತ ಕರೆಯಲಾಗ್ತದೆ. ಇನ್ನು ಅದಾಗ್ಯೂ ಪುನರುತ್ಪಾದನೆಯ ಸಂತಾನೋತ್ಪತ್ತಿಗೆ ಸಮವಲ್ಲ, ಯಾಕಂದರೆ ಬಹುತೇಕ ಜೀವಿಗಳು ಸಾಮಾನ್ಯವಾಗಿ ಸಂತಾನೋತ್ಪತ್ತಿಗಾಗಿ ತುಂಡಾಗುವಿಕೆ ಅವಲಂಬಿಸಿಲ್ಲ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾಲ್ಕನೇದು ಬರ್ತಕ್ಕಂಥದ್ದು ಮಗ್ಗುವಿಕೆ. ಮಗ್ಗುವಿಕೆ ಅಂದರೆ ಕೆಲವು ಜೀವಿಗಳು ಕೋಶ ವಿಭಜನೆಯಿಂದ ಒಂದು ಮಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೀತದೆ. ಸಸ್ಯದ ಮೇಲೆ ಬಾಹ್ಯ ವೃದ್ಧಿಯಾಗಿ ಬೆಳೀತದೆ. ಈ ಮಗ್ಗು ಬೆಳೆದು ಮಾತೃ ಕೋಶದಿಂದ ಬೇರ್ಪಡ್ತದೆ. ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗಿ ಬೆಳೆಯುವಂತಕ್ಕಂಥ ಒಂದು ಪ್ರಕ್ರಿಯೆಗೆ ಮಗುವಿಗೆ ಅಂತ ಕರೆಯಲಾಗ್ತದೆ. ಅಂದರೆ ಮಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಒಂದು ಜೀವಿ ಯಾವುದಂದ್ರೆ ಉದಾಹರಣೆಗೆ ಹೈಡ್ರಾವನ್ನು ಕೊಡ್ಬೋದು. ಹೈಡ್ರಾದ ಏನಾಗ್ತೀವಿ, ಒಂದು ಮಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳವಣಿಗೆಯಾಗಿ ಮಾತೃ ಜೀವಿಯಿಂದ ಬೇರ್ಪಡ್ತದೆ. ಇನ್ನು ಕಾಯಜ ಸಂತಾನೋತ್ಪತ್ತಿ ಅಂದಾಗ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳು ಬೇರು, ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ಕಾಯಜ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ. ಅಂದರೆ ಸೂಕ್ತ ಪರಿಸ್ಥಿತಿಯಲ್ಲಿ ಅನೇಕ ಸಸ್ಯಗಳಿರ್ಬೋದು, ಬೇರುಗಳಿರ್ಬೋದು, ಕಾಂಡ ಇರ್ಬೋದು, ಎಲೆಗಳ ಭಾಗ ಇರ್ಬೋದು, ಹೊಸ ಸಸ್ಯವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಕಾಯಜ ಸಂತಾನೋತ್ಪತ್ತಿ. ಉದಾಹರಣೆಗೆ ಕಬ್ಬು, ಗುಲಾಬಿ, ದ್ರಾಕ್ಷಿ, ಬಾಳೆ, ಕಿತ್ತಳೆ ಮತ್ತು ಗುಲಾಬಿ ಹೂವು ಮತ್ತು ಮಲ್ಲಿಗೆ ಹೂವನ್ನು ಕೊಡ್ಬೋದು. ಇನ್ನು ಕಾಯಜ ಸಂತಾನೋತ್ಪತ್ತಿಯ ಈ ಲಕ್ಷಣಗಳು ಲೇರಿಂಗ್ಸ್ ಅಥವಾ ಕಸಿ ಮಾಡುವಿಕೆಯಂತಹ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು, ಗುಲಾಬಿ, ದ್ರಾಕ್ಷಿಗಳಂಥ ಅನೇಕ ಸಸ್ಯಗಳನ್ನು ಬೆಳೆಸೋಕೆ ಅದನ್ನು ಬಳಕೆ ಮಾಡಲಾಗ್ತದೆ. ಲೇರಿಂಗ್ಸ್ ಅಂದರೆ ಕಸಿ ಮಾಡುವಿಕೆ. ಅಂದರೆ ಕಬ್ಬನ್ನು ಕಡಿದು ಕ್ವಾಡುವಿದರ ಕಡು ನೆಲಸಮಟ್ಟ ಮಾಡೋದು, ಅದಕ್ಕೆ ಲೇರಿಂಗ್ಸ್ ಅಂತ ಕರೆಯಲಾಗ್ತದೆ. ಇನ್ನು ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಿಂತ ಮುಂಚಿತವಾಗಿ ಹೂವುಗಳನ್ನು ಹಣ್ಣುಗಳನ್ನು ಬಿಡ್ತವೆ. ಉದಾಹರಣೆಗೆ ಒಂದು ಕಬ್ಬನ್ನು ತುಳಿದು ನಾಟಿ ಮಾಡಿದವು, ಆವಾಗ ಬೇಗನೆ ನಾಟಲ್ಲ. ಆದರೆ ಈಗಾಗಲೇ ಕಬ್ಬು ಕಳಿಸಿದ ನಂತರ ಏನು ನಾವು ಕಟಾವು ಮಾಡ್ತಲ್ಲ, ಕಟ್ ಮಾಡಿದಂತ ಏನು ಕುಳಿತ ಕೊಡಿ ಬೇಗನೆ ಸ್ಪೀಡಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಅಂತಾರೆ ಅವರು. ಇನ್ನು ಬಾಳೆ, ಕಿತ್ತಳೆ, ಗುಲಾಬಿ ಮತ್ತು ಮಲ್ಲಿಗಳಂತಹ ಬೀಜಗಳು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡು ಸಸ್ಯಗಳು ಈ ವಿಧಾನ ಸಂತಾನೋತ್ಪತ್ತಿ ಸಾಗಿವಹಿಸ್ತವೆ. ಅಂದರೆ ಬಾಳೆಗಳ, ಕಿತ್ತಳೆ ಎಲ್ಲ, ಮಲ್ಲಿಗೆಲ್ಲ ಬೀಜ ಉತ್ಪಾದನೆ ಮಾಡೋದ್ರ ಬದಲಾಗಿ ಈ ರೀತಿಯ ಸಂತಾನೋತ್ಪತ್ತಿ ಪ್ರದರ್ಶನ ಮಾಡ್ತದೆ. ಇನ್ನು ಕಾಯಜ ಸಂತಾನೋತ್ಪತ್ತಿಯ ಇನ್ನೊಂದು ಅನುಕೂಲವೇನೆಂದರೆ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನೂಶವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲ್ತವೆ. ಇದೇ ರೀತಿಯಾಗಿ ಮಣ್ಣಿನ ಮೇಲೆ ಬಿದ್ದ ಬ್ರಯೋಪಿಲಮ್ನ ಎಲೆಯ ಅಂಚಿನ ಉದ್ದಕ್ಕೂ ಇರುವ ಕೂಳಿಗಳಲ್ಲಿ ಮಗ್ಗುಗಳು ಉತ್ಪತ್ತಿಯಾಗ್ತವೆ ಮತ್ತು ಹೊಸ ಸಸ್ಯವಾಗಿ ಬೆಳವಣಿಗೆ ಆಗ್ತದೆ. ಇನ್ನು ಬೀಜಕಗಳ ಉತ್ಪಾದನೆ ಅಂದಾಗ
ಕೆಲವು ವಿಶಿಷ್ಟವಾದ ಜೀವಕೋಶಗಳು ಅಥವಾ ಬೀಜಕಗಳಂತಹ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುವ ಪ್ರಕ್ರಿಯೆಯನ್ನು ಬೀಜಕ ಉತ್ಪಾದನೆ ಅಂತ ಕರೆಯುತ್ತೆ. ಉದಾಹರಣೆಗೆ ರೈಜೋಫೋಸ್ ಇದ್ದು ಬೀಜಕವನ್ನು ಉತ್ಪಾದನೆ ಮಾಡ್ತದೆ. ಅದಕ್ಕಾಗಿ ಇದಕ್ಕೆ ಬೀಜಕ ಉತ್ಪಾದನೆ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ಪ್ರದರ್ಶನ ಮಾಡ್ತದೆ. ಬ್ರೆಡ್ನ ಮೇಲೆ ಬೆಳೆದ ದಾರದಂತಹ ರಚನೆಗಳು ಬ್ರೆಡ್ ಮೋಲ್ಡ್ ಅಂದರೆ ರೈಜೋಫೋಸ್ ಹೈಪೆಗಳು, ಅವುಗಳು ಸಂತಾನೋತ್ಪತ್ತಿ ನಡೆಸುವ ಭಾಗಗಳಲ್ಲ. ಕಡ್ಡಿಯ ಮೇಲಿರುವ ಚಿಕ್ಕ ದುಂಡನೆಯ ರಚನೆಗಳು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸ್ತವೆ. ಈ ಚಿಕ್ಕ ರಚನೆಗಳು ದುಂಡನೆಯ ರಚನೆಗಳು ಬೀಜಕ ಧಾನ್ಯಗಳು ಅಂತ ಕರೆಯಲಾಗ್ತದೆ. ಇವು ವಿಶಿಷ್ಟವಾದ ಜೀವಕೋಶಗಳು ಅಥವಾ ಬೀಜಕಗಳನ್ನು ಹೊಂದಿದ್ದು ಇವು ಅಂತಿಮವಾಗಿ ಹೊಸ ರೈಜೋಫೋಸ್ ಜೀವಿಯಾಗಿ ಬೆಳವಣಿಗೆಯನ್ನು ಹೊಂದವು. ಇಷ್ಟು ಅಲೈಂಗಿಕ ಸಂತಾನೋತ್ಪತ್ತಿಯ ಪ್ರಮುಖ 6 ವಿಧಗಳು. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ಬರೋಣ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು? ಉದಾಹರಣೆ ನೋಡೋಣ. ನೋಡಿದ್ರೆ ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಎರಡು ಜೀವಿಗಳು ಅಂದರೆ ಗಂಡು ಜೀವಿ ಹೆಣ್ಣು ಜೀವಿ ಎರಡು ಜೀವಿಗಳ ಡಿ ಎನ್ ಎನ್ಗಳ ಸೇರುವಿಕೆಯಿಂದ ಸೃಷ್ಟಿಯಾಗ್ತವೆ ಅಂಥ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಬೆಕ್ಕು, ನಾಯಿ, ಕುದುರೆ, ಮಾನವ ಇವು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಪ್ರದರ್ಶನ ಮಾಡ್ತವೆ. ಇನ್ನು ಸಾಂಪ್ರದಾಯಿಕವಾಗಿ ಚಲನಶೀಲ ಲಿಂಗಾಣುಗಳನ್ನು ಗಂಡು ಲಿಂಗಾಣು ಮತ್ತು ಸಂಗ್ರಹಿತ ಆಹಾರವನ್ನು ಹೊಂದಿರುವ ಲಿಂಗಾಣು ಹೆಣ್ಣು ಲಿಂಗಾಣು ಆಗಿರ್ತದೆ. ಹೆಣ್ಣು ಲಿಂಗಾಣು ಸಂಗ್ರಹಿತ ಆಹಾರವಾಗಿದ್ದರೆ ಗಂಡು ಲಿಂಗಾಣು ಚಲನಶೀಲ ಲಿಂಗಾಣುವಾಗಿರ್ತದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳ ಲಿಂಗ ಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗ್ತದೆ. ಇದರ ಪರಿಣಾಮವಾಗಿ ಹೊಸ ಪೀಳಿಗೆಯಲ್ಲಿ ಕ್ರೋಮೋಜೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಡಿ ಎನ್ ಎ ಪ್ರಮಾಣದಲ್ಲಿ ಕೋಶ ವಿಭಜನೆ ಮೂಲಕ ಮರುಹೊಂದಾಣಿಕೆ ಉಂಟಾಗ್ತದೆ. ಇನ್ನು ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಹೇಗೆ ಭಿನ್ನ ಅಥವಾ ಅವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಕೇಳ್ಬೋದು. ನೋಡಿ, ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಂಯೋಜನೆಯಿಂದ ಹೊಸ ಜೀವಿ ಉತ್ಪತ್ತಿಯಾಗತಕ್ಕಂಥ ಪ್ರಕ್ರಿಯೆಗೆ ಲೈಂಗಿಕ ಸಂತಾನೋತ್ಪತ್ತಿ ಆಗಲಾಗ್ತದೆ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಕೇವಲ ಒಂದೇ ಒಂದು ಜೀವಿಯಿಂದ ಹೊಸ ಜೀವಿಗಳು ಉತ್ಪತ್ತಿಯಾಗುವ ಪ್ರಕ್ರಿಯೆಗೆ ಅಲೈಂಗಿಕ ಸಂತತಿಯ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ. ಆಮೇಲೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹುಡ್ತಕ್ಕಂಥ ಮರಿ ಜೀವಿಯು ಸಂಪೂರ್ಣವಾಗಿ ತಂದೆ ತಾಯಿಯನ್ನು ಹೋಲುವುದಿಲ್ಲ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹುಡ್ತಕ್ಕಂಥ ಮರಿ ಜೀವಿಯು ಸಂಪೂರ್ಣವಾಗಿ ಹೊಸ ಪೋಷಕ ಜೀವಿಯನ್ನು ಹೋಲ್ತದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪೀಳಿಗೆಗಳಲ್ಲಿ ಭಿನ್ನತೆ ಕಂಡುಬರ್ತದೆ, ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪೀಳಿಗೆಯಲ್ಲಿ ಭಿನ್ನತೆ ಕಂಡುಬರಲ್ಲ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಉದಾಹರಣೆಗೆ ಹೈಡ್ರಾ, ಕಬ್ಬು, ದ್ರಾಕ್ಷಿಯನ್ನು ಕೊಡಬಹುದು. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಗೆ ಇಲ್ಲಿ ಇದು ತಪ್ಪದ ವಿದ್ಯಾರ್ಥಿಗಳನ್ನು ಸರಿ ಮಾಡ್ಕೋಬೇಕಾಗ್ತದೆ. ಹೈಡ್ರಾ, ಕಬ್ಬು, ದ್ರಾಕ್ಷಿ ಇವು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗ್ತದೆ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಮನುಷ್ಯ ದಾಸವಾಳವು ಆಗ್ತದೆ. ಇದು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳನ್ನು ನೀವು ಸರಿಪಡಿಸ್ಕೋರಿ. ನೋಡಿ, ಇಲ್ಲಿ ಎಕ್ಸ್ಚೇಂಜನ್ನು ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗ್ತದೆ. ಮನುಷ್ಯ ದಾಸವಾಳವು ಇತ್ಯಾದಿಗಳನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆ ಕೊಟ್ಟರೆ ಹೈಡ್ರಾ, ಕಬ್ಬು, ದ್ರಾಕ್ಷಿಯು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆಗಳಾಗ್ತವೆ. ಇನ್ನು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಅಂದಾಗ ಕೇಸರ ಮತ್ತು ಶಲಾಕಗಳು ಹೂವಿನ ಸಂತಾನೋತ್ಪತ್ತಿಯ ಭಾಗಗಳು. ಅವು ಲಿಂಗಾಣುಗಳನ್ನು ಹೊಂದಿವೆ. ಕೇಸರವು ಗಂಡು ಸಂತಾನೋತ್ಪತ್ತಿಯ ಭಾಗವಾದರೆ ಶಲಾಕವು ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾಗುತ್ತದೆ. ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಶಲಾಕಗಳನ್ನು ಹೊಂದಿದರೆ ಅದು ಏಕಲಿಂಗವಾಗಿರ್ತಕ್ಕಂಥ ಸಸ್ಯವಾಗಿರ್ತದೆ. ಉದಾಹರಣೆಗೆ ಪಪಾಯಿ, ಕಡಲನ್ನು ಕೊಡ್ಬೋದು. ಒಂದು ಹೂವು ಕೇಸರ ಮತ್ತು ಶಲಾಕೆಗಳನ್ನು ಎರಡನ್ನು ಹೊಂದಿದರೆ ಅದು ದ್ವಿಲಿಂಗೀಯ ಸಸ್ಯವಾಗಿರ್ತದೆ. ಉದಾಹರಣೆಗೆ ದಾಸವಾಳ ಮತ್ತು ಸಾಸಿವೆಯನ್ನು ಕೊಡ್ಬೋದು. ಇನ್ನು ಪರಾಗ ರೇಣುವಿನಿಂದ ಉತ್ಪತ್ತಿಯಾದ ಗಂಡು ಲಿಂಗಾಣುವು ಅಂಡಾಣುವಿನಲ್ಲಿರುವ ಹೆಣ್ಣು ಲಿಂಗಾಣುನೊಂದಿಗೆ ಬೆಸೆದುಕೊಂಡು ಉಂಟಾಗುವ ರಚನೆಯನ್ನು ಯುಗ್ಮಜ ಅಂತ ಕರೆಯಲಾಗ್ತದೆ. ಈ ಯುಗ್ಮಜವು ಹೊಸ ಸಸ್ಯವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ನಂತರ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಇದು ಹಣ್ಣಾಗ್ತದೆ. ಆಮೇಲೆ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕೆ ನಳಿಕೆ, ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗಿಬಿಡ್ತಾವು.
ಇನ್ನು ಹೂ ಬಿಡ್ತಕ್ಕಂಥ ಸಸ್ಯಗಳು ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ಪರಾಗಸ್ಪರ್ಶ ಕ್ರಿಯೆ ಮೂಲಕ ಮಾಡ್ತಾವೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಎರಡು ವಿಧಗಳು, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಅದೇ ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಅದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಅಂದರೆ ಒಂದು ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುವ ಪ್ರಕ್ರಿಯೆ ಅದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಗೋಧಿ, ಭತ್ತ, ಟೊಮೆಟೊ, ಬಟಾಣಿ ಗಿಡ ಮಾಡ್ತಾವೆ. ಇನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದರೆ ಒಂದು ಹೂವಿನಿಂದ ಕೇಸರದ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದು ಅಂಥ ಪರಾಗಸ್ಪರ್ಶ ಕ್ರಿಯೆಗೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಸೇಬು, ಮಾವು, ಕುಂಬಳಕಾಯಿಯನ್ನು ಕೊಡ್ಬೋದು. ಇನ್ನು ಪರಾಗಸ್ಪರ್ಶ ಕ್ರಿಯೆ ನಡೀತಕ್ಕಂಥ ಮಾಧ್ಯಮಗಳು ಗಾಳಿ, ನೀರು ಮತ್ತು ಪ್ರಾಣಿಗಳಂತಹ ಮಾಧ್ಯಮಗಳ ಮೂಲಕ ನಡೀತದೆ. ಇನ್ನು ಮೊಳೆಯುವಿಕೆ ಅಂದರೆ ಏನು? ಬೀಜವು ಭವಿಷ್ಯದ ಸಸ್ಯ ಮತ್ತು ಭ್ರೂಣಗಳನ್ನು ಹೊಂದಿರ್ತದೆ. ಬೀಜವು ಭವಿಷ್ಯದ ಸಸ್ಯ ಮತ್ತು ಭ್ರೂಣಗಳನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಹೊಡಿತದೆ. ಬೀಜ ಇದ್ದದ್ದು ಮತ್ತು ಭ್ರೂಣವನ್ನು ಹೊಂದಿರ್ತದೆ, ಸೂಕ್ತ ಪರಿಸ್ಥಿತಿಯಲ್ಲಿ ಮೊಳಕೆ ಹೊಡಿತದೆ. ಈ ಪ್ರಕ್ರಿಯೆಗೆ ಮೊಳೆಯುವಿಕೆ ಅಂತ ಕರೆಯಲಾಗ್ತದೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಒಂದು ಹೂವಿನ ಕೇಸರದ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಒಂದು ಹೂವಿನ ಕೇಸರದ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಕಡಿಮೆ ಭಿನ್ನತೆಗಳು ಕಂಡುಬಂದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಹೆಚ್ಚು ಭಿನ್ನತೆಗಳು ಕಂಡುಬರ್ತಾವೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಉಂಟಾಗಬೇಕಾದ್ರೆ ಮಾಧ್ಯಮಗಳ ಅವಶ್ಯಕತೆ ಇರಲ್ಲ. ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಉಂಟಾಗಬೇಕಾದ್ರೆ ಗಾಳಿ, ನೀರು, ಪ್ರಾಣಿಗಳಂಥ ಮಾಧ್ಯಮದ ಅವಶ್ಯಕತೆ ಇರ್ತದೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಸ್ತಕ್ಕಂಥ ಜೀವಿಗಳಿಗೆ ಉದಾಹರಣೆ ಅಂದಾಗ ಗೋಧಿ, ಭತ್ತ, ಬಟಾಣಿ ಗಿಡ ಕೊಡ್ಬೋದು. ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೀಬೇಕಾದ್ರೆ ದಾಸವಾಳವನ್ನು ಕೊಡ್ಬೋದು. ನೋಡಿರಿ, ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಅಂದಾಗ ಇಲ್ಲಿ ಹದಿಹರೆಯವರಲ್ಲಿ ಸಾಮಾನ್ಯವಾಗಿ ಬದಲಾವಣೆ ಅಂದರೆ ಹುಡುಗರು ಪ್ರಾಯಕ್ಕೆ ಕಾಲಿಟ್ಟಾಗ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂದರೆ ಕಿಶೋರಾವಸ್ಥೆ ಅಥವಾ ಹದಿಹರೆಯ ವಯಸ್ಸಿನಲ್ಲಿ ಸಾಮಾನ್ಯ ಆಗ್ತಕ್ಕಂಥ ಬದಲಾವಣೆ. ನೋಡಿ, ಹದಿಹರೆಯರ ಆರಂಭಿಕ ವರ್ಷಗಳಲ್ಲಿ ಹಲವು ಬದಲಾವಣೆಗಳು, ಹೊಸ ಲಕ್ಷಣಗಳು, ಹೊಸ ಸಂವೇದನೆಗಳು ಕಾಣಿಸಲು ಪ್ರಾರಂಭವಾಗ್ತವೆ. ಒಂದೇದು ಕಂಕುಳ ಮತ್ತು ಪ್ರಜನಾಂಗಳಂತಹ ಭಾಗಗಳಲ್ಲಿ ದಟ್ಟವಾದ ಕೂದಲುಗಳು ಬೆಳೀತಾವೆ. ಅದರ ಜೊತೆಗೆ ಬಣ್ಣ ಏನಾಗ್ತದೆ, ಗಾಢವಾದ ಬಣ್ಣ ತಿರುಗ್ತದೆ. ಅಂದರೆ ವ್ಯಕ್ತಿ ಏನಾಗ್ತದೆ, ಧ್ವನಿ ಏನಾಗ್ತದೆ, ಚೇಂಜ್ ಆಗ್ತದೆ, ಗಾಢ ಬಣ್ಣಕ್ಕೆ ತಿರುಗ್ತದೆ. ಇನ್ನು ಮುಖ, ಕೈ ಮತ್ತು ಕೈಕಾಲುಗಳ ಮೇಲೆ ಕೂಡ ತೆಳುವಾದ ಕೂದಲು ಕಾಣಿಸ್ಕೊತಾವೆ. ಅದರ ಜೊತೆಗೆ ಚರ್ಮದ ಮೇಲೆ ಆಗಾಗ ಎಣ್ಣೆ ಅಂಶ ಅಥವಾ ಮುಖದ ಮೇಲೆ ಮೊಡಲು ಕಾರಣ ಆಗ್ತದೆ. ಇನ್ನು ಹುಡುಗರಲ್ಲಿ ಪ್ರಾಯಕ್ಕೆ ಕಾಲಿಟ್ಟಾಗ ಅವರಲ್ಲಿ ಆಗ್ತಕ್ಕಂಥ ಪ್ರಮುಖ ಬದಲಾವಣೆ ಅಂದರೆ ಒಂದೇದು ಹುಡುಗರಲ್ಲಿ ಬಿಡುಗಡೆ ಆಗ್ತಕ್ಕಂಥ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗೆ ಕಾರಣ ಆಗ್ತದೆ. ಇನ್ನು ಹುಡುಗರಲ್ಲಿ ಮುಖ ಹಾಗೂ ಎದೆಯ ಮೇಲೆ ಕೂದಲುಗಳು ಕಾಣಿಸ್ಕೊತವೆ. ಆಮೇಲೆ ಹುಡುಗರ ಧ್ವನಿ ಏನಾಗ್ತದೆ, ಒರಟಾಗ್ತದೆ, ಒಡೆಯಲು ಪ್ರಾರಂಭ ಆಗ್ತದೆ. ಇನ್ನು ಹುಡುಗರಿಗೆ ಏನಾಗ್ತದೆ, ಹಗಲಿ ಗನಸಿನಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಶೀಶ್ನಗು ಆಗಾಗ ದೊಡ್ಡದಾಗ್ತದೆ ಮತ್ತು ನಿಮಿರ್ತದೆ. ಇನ್ನು ಹುಡುಗಿಯರು ಪ್ರಾಯಕ್ಕೆ ಕಾಲಿಟ್ಟಾಗ ಹುಡುಗಿಯರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗಲು ಪ್ರಾರಂಭ ಆಗ್ತದೆ ಮತ್ತು ಸ್ತನಾಗ್ರದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂತಾವು. ಇನ್ನು ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಪ್ರಾರಂಭ ಆಗ್ತದೆ, MC ಅಂತ ಕರೆಯಲಾಗ್ತದೆ, ಮೆನ್ಸ್ಟ್ರೇಷನ್ ಸೈಕಲ್ ಅದು ಸ್ಟಾರ್ಟ್ ಆಗ್ತದೆ. ಅಂದರೆ ಮನುಷ್ಯರು ಸಂತಾನೋತ್ಪತ್ತಿ ಅಂದಾಗ ದೇಹದಲ್ಲಿ ಸಾಮಾನ್ಯವಾಗಿ ಬೆಳವಣಿಗೆ ದರ ನಿಧಾನವಾಗಲು ಪ್ರಾರಂಭಿಸಿದಂತೆ ಸಂತಾನೋತ್ಪತ್ತಿ ಅಂಗಾಂಶಗಳು ಪಕ್ವವಾಗುವುದನ್ನು ಪ್ರೌಢ ವ್ಯವಸ್ಥೆ ಅಂತ ಕರೆಯಲಾಗ್ತದೆ. ಅಂದರೆ ಬೆಳವಣಿಗೆ ದರ ಯಾವಾಗ ನಿಧಾನ ಆಗ್ತದೆ ಅವಾಗ ಸಂತಾನೋತ್ಪತ್ತಿ ಅಂಗಗಳು ಪಕ್ವವಾದ ಅವಧಿಯನ್ನು ಪ್ರೌಢ ವ್ಯವಸ್ಥೆ ಅಂತ ಕರೆಯಲಾಗ್ತದೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವ ಲಿಂಗಾಣುಗಳು ಉತ್ಪಾದಿಸುವ ಒಂದು ವಿಶಿಷ್ಟವಾದ ಒಂದು ಕಾರ್ಯವಾಗಿರ್ತದೆ. ಇನ್ನು ಗಂಡು ಸಂತಾನೋತ್ಪತ್ತಿ ವ್ಯೂಹ ಅಂದಾಗ ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗದಿರ್ತಾವೆ. ಇವು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಿರ್ತವೆ. ಯಾಕಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರ್ತದೆ. ಇನ್ನು ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡನ್ನು ಸಾಮಾನ್ಯ ಮಾರ್ಗವಾಗಿರ್ತದೆ.
ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೊಸ್ಟೇಟ್ ಮತ್ತು ವೀರ್ಯಕೋಶಗಳಿದ್ದು ಅವುಗಳಿಂದ ಸ್ರವಿಸಿದ ದ್ರವ ಪದಾರ್ಥವು ವೀರ್ಯಾಣು ಸಾಗಾಣಿಕೆಯ ದ್ರವ ಮಾಧ್ಯಮ ಹಾಗೂ ಪೋಷಣೆಯನ್ನು ಒದಗಿಸ್ತದೆ. ಇನ್ನು ವೀರ್ಯಾಣು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಮುಖ್ಯವಾಗಿ ಅನೂಷ್ಯ ವಸ್ತುವನ್ನು ಹೊಂದಿರ್ತದೆ ಮತ್ತು ಹೆಣ್ಣು ಲಿಂಗಾಣು ಕಡೆಗೆ ಚಲಿಸಲು ಸಹಾಯವನ್ನು ಮಾಡ್ತದೆ. ಇನ್ನು ವೀರ್ಯಾಣು ಅತ್ಯಂತ ಚಿಕ್ಕದ ಸಣ್ಣ ನಾಳ ಮುಖ್ಯವಾಗಿ ಅನೋಶ ವಸ್ತು ಹೊಂದಿರ್ತದೆ. ಹೆಣ್ಣು ಲಿಂಗವನ್ನು ಕಡೆಗೆ ಚಲಿಸಿ ಸಹಾಯ ಮಾಡ್ತಕ್ಕಂಥ ಉದ್ದವಾದ ಬಾಲದ ರಚನೆ ಹೊಂದಿರ್ತದೆ. ಈಗಾಗಲೇ ಇಲ್ಲ ಆಯ್ತಾ. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ಹೆಂಗಂದಾಗ, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಯುನಿ, ಗರ್ಭಕೋಶದ ಕಂಠ, ಗರ್ಭಕೋಶ, ಫೆಲೋಪಿಯನ್ನಾಳ ಮತ್ತು ಅಂಡನಾಳ ಅಂಡಾಶಯತ್ತ ಬರ್ತಕ್ಕಂಥದ್ದು. ಅಂದರೆ ಹೆಣ್ಣು ಲಿಂಗಾಣು ಅಥವಾ ಅಂಡಕಗಳು ಅಂಡಾಶಯದೊಳಗೆ ಉತ್ಪತ್ತಿ ಆಗ್ತಿರ್ತವೆ. ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದು ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಾಣುಗಳನ್ನು ಹೊಂದಿರ್ತವೆ. ಇನ್ನು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅವುಗಳಲ್ಲಿ ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡ ಬಿಡುಗಡೆ ಆಗ್ತದೆ. ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡ್ತದೆ. ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಯುನಿಯೊಳಗೆ ತೆರೆದುಕೊಳ್ತದೆ. ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಯುನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಸಾಗಿ ಅಂಡವನ್ನು ಫಲಿತಗೊಳಿಸುತ್ತವೆ. ಹೀಗೆ ನಿಶೇಚನಗೊಂಡ ಅಂಡವು ವಿಭಜಿಸಲು ಪ್ರಾರಂಭ ಆಗ್ತದೆ ಮತ್ತು ಜೀವಕೋಶಗಳು ಗೋಳತ್ತ ಭ್ರೂಣಾಂಕುರವನ್ನು ಉಂಟು ಮಾಡ್ತವೆ. ಇನ್ನು ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು ಅದು ಬೆಳವಣಿಗೆಯನ್ನು ಮುಂದುವರಿಸ್ತದೆ. ಅಂಗಗಳು ಬೆಳವಣಿಗೊಂಡು ಭ್ರೂಣವಾಗ್ತದೆ. ವಿಶಿಷ್ಟ ಅಂಗಾಂಶವಾದ ಜರಾಯನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡಿತಕ್ಕಂಥದ್ದು. ಇನ್ನು ಜರಾಯುಜು ವಿಲ್ಮೆಗಳು ಎಂಬ ಅಸಂಖ್ಯಾತ ರಚನೆಗಳನ್ನು ಹೊಂದಿದ್ದು ತಾಯಿಯ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ನ ಒದಗಿಸಲು ಮತ್ತು ಬೆಳೆಯುತ್ತಿರುವ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ಪ್ಲಸೆಂಟದ ಮೂಲಕ ಹೊರಹಾಕಲು ಸಹಾಯವನ್ನು ಮಾಡ್ತದೆ. ಮಗು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು 9 ತಿಂಗಳು ಕಾಲವನ್ನು ತೆಗೆದುಕೊಳ್ತದೆ. ಇನ್ನು ಋತುಚಕ್ರ, ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಮಾತ್ರ ಬದುಕಿರುತ್ತದೆ. ಅನಗತ್ಯವಾದ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕುಬಿಟ್ಟು ರಕ್ತ ಮತ್ತು ಒಳ್ಳೆಯ ರೂಪದಲ್ಲಿ ಯುನಿಯಿಂದ ಹೊರಬರ್ತದೆ. ಇದನ್ನು ಋತುಚಕ್ರ ಮೆನ್ಸ್ಟ್ರೇಷನ್ ಸೈಕಲ್ ಅಂತ ಕರೆಯಲಾಗ್ತದೆ. ಸಾಮಾನ್ಯವಾಗಿ ಇದು 2-8 ದಿನಗಳವರೆಗೆ ಮುಂದುವರಿತದೆ. ಇನ್ನು ಸಂತಾನೋತ್ಪತ್ತಿ ಆರೋಗ್ಯ ಅಂದರೆ ಗರ್ಭ ನಿರೋಧಕತೆ. ಸೋಂಕಿತ ವ್ಯಕ್ತಿಯಿಂದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಲ್ಲಿ ಹಲವಾರು ಲೈಂಗಿಕ ರೋಗಗಳು ಸಹ ಹರಡಬಹುದು. ಉದಾಹರಣೆಗೆ ಗೊನೋರಿಯಾ, ಸಿಪ್ಲೆಸ್ಗಳಂತಹ ಬ್ಯಾಕ್ಟೀರಿಯಾಗಳು, ಸೋಂಕುಗಳು ಹಾಗೂ ಪ್ರಜನಾಂಗಳದ ಮೇಲಿನ ಗುಳ್ಳೆಗಳು, HIV, AIDS ಇತ್ಯಾದಿ ರೋಗಗಳು. ಇನ್ನು ಲೈಂಗಿಕ ಕ್ರಿಯೆಯ ವೇಳೆ ಕಾಂಡಮ್ ಎಂದು ಕರೆಯಲ್ಪಡುವ ಶೀಷ್ಣವನ್ನು ಆವರಿಸುವ ಚೀಲಗಳ ಬಳಕೆಯು ಇಂಥ ಅನೇಕ ರೋಗಗಳ ಹರಡುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಾಯವನ್ನು ಮಾಡ್ತದೆ. ಇನ್ನು ಗರ್ಭಧಾರಣೆಯನ್ನ ತಡೆಯಲು ಇರ್ತಕ್ಕಂಥ ವಿಧಾನಗಳಂದರೆ ವೀರ್ಯಾಣುವು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಒಡ್ಡುವುದು, ಶಿಶ್ನದ ಮೇಲೆ ಕಾಂಡಮನ್ನು ಧರಿಸೋದು ಅಥವಾ ಯುನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು, ಇನ್ನು ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವುದು, ಗರ್ಭ ನಿರೋಧಕ ಸಾಧನಗಳಾದ ಒಂಕಿ ಅಥವಾ ಕಾಪಾಟಿಯನ್ನು ಅಳವಡಿಸಿಕೊಳ್ಳುವುದು, ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಶಸ್ತ್ರಕ್ರಿಯಾ ವಿಧಾನವನ್ನು ಬಳಕೆ ಮಾಡುವುದು. ಇನ್ನು ಭ್ರೂಣ ಹತ್ಯೆ ಹಾಗೂ ಲಿಂಗಾನುಪಾತ ನೋಡಿ, ಜನನ ಪೂರ್ವ ಲಿಂಗ ನಿರ್ಧರಿಕೆಯಿಂದ ಕಾನೂನುಬಾಹಿಗೆ ನಿಷೇಧಿಸಿದ ಬಳಿಕವೂ ವಿವೇಚನಾರಹಿತವಾಗಿ ಹೆಣ್ಣು ಮಕ್ಕಳ ಹತ್ಯೆಯಿಂದಾಗಿ ನಮ್ಮ ಸಮಾಜ ಕೆಲವು ಭಾಗಗಳಲ್ಲಿ ಮಕ್ಕಳ ಲಿಂಗಾನುಪಾತ ಏನಾಗುತ್ತೆ ತೀವ್ರವಾಗಿ ಕುಚಲ ಅನ್ನಿಸ್ತದೆ. ಅಂದರೆ ಕಾನೂನು ಇದ್ರೂ ಸಹ ಲಿಂಗ ಭ್ರೂಣ ಹತ್ಯೆ ಮಾಡೋದು, ಕಾನೂನು ಇದ್ರೂ ಸಹ ಹೆಣ್ಣು ಮಕ್ಕಳನ್ನು ಮಾಡ್ತಾರೋ ಪತ್ತೆ ಹೆಚ್ಚಿ ಅದನ್ನು ಹತ್ಯೆಗೂ ಮಾಡೋದ್ರಿಂದ ಇದನ್ನು ಲಿಂಗಾನುಪಾತ ಕಡಿಮೆ ಆಗ್ತದೆ. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡು ಲಿಂಗಾನುಪಾತ ಸಮವಾಗಿರುವಂತೆ ನೋಡಿಕೊಳ್ಳಲೇಬೇಕಾಗಿದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಘಟಕಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದ ವಿವರಣೆ. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ 10ನೇ ತರಗತಿ ಎಂಬುದು ವಿದ್ಯಾರ್ಥಿಗಳ ಧನ್ಯವಾದ ತಿಳಿಸುತ್ತಾ ಟ್ಯಾಂಕ್ ಟೋನ್ ಆ್ಯಂಡ್ ಆಲ್.